ನಮ್ಮ ಹಿರಿಯರು ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ಅಂತ ಹೇಳ್ತಾ, ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿಸಾವಂತೆ ಮನ ಬಂಧದನ ಬಯಸಿ ಬೇವುತ್ತಿದೆಯನಯ್ಯ, ಎನ್ನ ಮನದ ದುರಾಸೆಯನ್ನು ಮಾಣಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ. ಆ ಚನ್ನಮಲ್ಲಿಕಾರ್ಜುನನ್ನ ನೆನೆಯುವಂತಹ ಅಕ್ಕಮಾದೇವಿ ವಚನವನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ರಡ್ಡಿ ಕುಲದಲ್ಲಿ ರಡ್ಡಿ ಕುಲವನ್ನು ಎತ್ತರ ಮಟ್ಟಕ್ಕೆ ಬೆಳೆಸಿ ನಮ್ಮೆಲ್ಲರನ್ನ ಇವತ್ತು ಈ ಒಂದು ಹೇಮರಡ್ಡಿ ಮಲ್ಲಮ್ಮನ ದೇವಸ್ಥಾನದಲ್ಲಿ ನಾವೆಲ್ಲರ ಅವರ ಪಾದದ ಅಡಿಯಲ್ಲಿ ನಾವೆಲ್ಲ ಇದ್ದೇವೆ. ಅವರ ಆ ಒಂದು ಹೇಮರಡ್ಡಿ ಮಲ್ಲಮ್ಮಳ ಪಾದಕ್ಕೂ ಕೂಡ ನನ್ನ ನಮನವನ್ನು ಸಲ್ಲಿಸ್ತಾ, ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯ ನನ್ನ ತಂದೆ ತಾಯಂದಿರಿಗೂ ಕೂಡ ನನ್ನ ನಮನವನ್ನು ಸಲ್ಲಿಸ್ತಾ, ಮುಂಭಾಗದಲ್ಲಿ ಕೂತಿರುವಂತಹ ನನ್ನ ಹಿರಿಯ ಎಲ್ಲ ನನ್ನ ತಾಯಂದಿರಿಗೂ ಕೂಡ ನಾನು ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಹೇಮರಡ್ಡಿ ಮಲ್ಲಮ್ಮನ ದೇವಸ್ಥಾನದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಶ್ರಾವಣ ಮಾಸದಲ್ಲಿ ನಾವೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮುಖಾಂತರ ದೇವರನ್ನು ಆರಾಧಿಸುವಂತಹ ಒಂದು ಸಂಸ್ಕಾರ ನಮ್ಮ ಭಾರತೀಯ ಸಂಸ್ಕಾರದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾದಂಥ ಒಂದು ಸಂಸ್ಕೃತಿ. ಅಂತಹ ಒಂದು ಶ್ರೀಮಂತಿಕೆಯ ಸಂಸ್ಕೃತಿಯಲ್ಲಿ ನಾವೆಲ್ಲ ಭಾರತ ಆಂಬೆಯ ಮಡಿಲಲ್ಲಿ ಇದ್ದೀವಿ ಅಂತಂದರೆ ನಮಗೆಲ್ಲ ತುಂಬ ಹೆಮ್ಮೆ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂತಂದರೆ ಇವತ್ತು ನಾವೆಲ್ಲ ಭಾರತೀಯ ಅಪ್ಪಟ ನಾರಿಯರು, ನಾವೆಲ್ಲ ಭಾರತಾಂಬೆಯ ಮಕ್ಕಳು. ಅದಕ್ಕಾಗಿ ನಾವೆಲ್ಲ ನಮ್ಮ ಸಂಸ್ಕೃತಿಯನ್ನು ಯಾವತ್ತೂ ನಾವು ಮರೀಬಾರ್ದು. ಯಾಕಂದ್ರೆ ಸಂಸ್ಕೃತಿ ಸಂಸ್ಕಾರಗಳಾಗರ ಅಂತ ಹೇಳ್ತೀವಿ. ಆ ಸಂಸ್ಕೃತಿ ಇದ್ರೇ ಸಂಸ್ಕಾರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಆ ಸಂಸ್ಕೃತಿಯನ್ನು ನಾವೆಲ್ಲ ಇಟ್ಕೊಂಡು ಮುನ್ನಡಿಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ನಾನು ಈ ಹೇಮರಡ್ಡಿ ಮಲ್ಲಮ್ಮಳ ಒಂದು ದೇವಸ್ಥಾನದಲ್ಲಿ ಇಟ್ಕೊಂಡು ಹೇಮರಡ್ಡಿ ಮಲ್ಲಮ್ಮನ ಕುರಿತೇನೆ ಒಂದು ಉಪನ್ಯಾಸವನ್ನು ನೀಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೇಮರಡ್ಡಿ ಮಲ್ಲಮ್ಮ ಅವರ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ, ಸಿನಿಮಾಗಳಲ್ಲಿ ನೋಡಿದ್ದೇವೆ, ನಾಟಕಗಳು ಕೂಡ ಪ್ರದರ್ಶನ ಮಾಡ್ತಿದ್ದು. ಎಲ್ಲ ಒಂದು ಸಾಹಿತ್ಯ ರಂಗದಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಮರಡ್ಡಿ ಮಲ್ಲಮ್ಮಳ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಹೇಮರಡ್ಡಿ ಮಲ್ಲಮ್ಮ ಮಹಾಸಾಧ್ವಿ, ಮಹಾಸಾಧ್ವಿ ಶಿವಶರಣೆ ನಮ್ಮ ಹೇಮರಡ್ಡಿ ಮಲ್ಲಮ್ಮ. ಹೇಮರಡ್ಡಿ ಮಲ್ಲಮ್ಮನ ಬಗ್ಗೆ ನಾವು ಹೇಳ್ತಾ ಹೋದರೆ ದಿನಗಳೇ ಸಮಯ ಹೋದದ್ದೇ ನಮಗೆ ಗೊತ್ತಾಗೋದಿಲ್ಲ. ಅಷ್ಟೊಂದು ವಿಚಾರಗಳನ್ನು ನಾವು ಹೇಮರಡ್ಡಿ ಮಲ್ಲಮ್ಮಳ ಬಗ್ಗೆ ಮಾತಾಡ್ಬೋದು. ಹೇಮರಡ್ಡಿ ಮಲ್ಲಮ್ಮ ಇವಳ ಬಗ್ಗೆ ಸಾಕಷ್ಟು ಜನಪರರು ಕೂಡ ಅನೇಕ ಗೀತೆಗಳನ್ನು ಬರೆದು ಅನೇಕ